ಓಂ ನಮೋ ವೆಂಕಟೇಶಾಯ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನ ಅಂಶಗಳು. ತಿರುಮಲ ಶ್ರೀವಾರಿ ಬ್ರಹ್ಮೋತ್ಸವಗಳಲ್ಲಿ ಅಶ್ವವಾಹನವೇರಿ ಕಲ್ಕಿ ಅವತಾರದಲ್ಲಿ ದರ್ಶನವಿತ್ತ ಸ್ವಾಮಿ. ಉಭಯ ದೇವಿಯರ ಸಮೇತ ರಥದಲ್ಲಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದ ಶ್ರೀ ಶ್ರೀನಿವಾಸನು. ತಿರುಚಾನೂರಿನಲ್ಲಿ ನವರಾತ್ರಿ ಉತ್ಸವಗಳ ಅಂಗವಾಗಿ ಶಾಸ್ತ್ರೋಕ್ತವಾಗಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಸ್ನಪನ ತಿರುಮಂಜನ. ಕಪಿಲತೀರ್ಥಂ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ನಯನಾನಂದಕರವಾಗಿ ಪಂಚಾಮೃತಾಭಿಷೇಕ. ಮಂಗಳೂರು ಶ್ರೀ ಮಂಗೇಶ ಮಹಾಲಕ್ಷ್ಮಿ ಆಲಯದಲ್ಲಿ ಆಗಮೋಕ್ತವಾಗಿ ಚಂಡಿಕಾಯಾಗ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ವಿವಿಧ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳೊಂದಿಗೆ ಜಂಬೂ ಸವಾರಿಗೆ ಸಜ್ಜಾಗುತ್ತಿರುವ ಅರಮನೆ ಆವರಣ. ಕರ್ನಾಟಕದಾದ್ಯಂತ ವೈಭವವಾಗಿ ನೆರವೇರುತ್ತಿರುವ ದಸರಾ ನವರಾತ್ರಿ ಮಹೋತ್ಸವಗಳು ಪ್ರತ್ಯೇಕ ಅಲಂಕಾರಗಳು ಪೂಜೆಗಳು ಹೋಮಗಳೊಂದಿಗೆ ವಿರಾಜಿಸುತ್ತಿರುವ ವಿವಿಧ ಆಲಯಗಳು. ಭೂವೈಕುಂಠ ತಿರುಮಲ ಕ್ಷೇತ್ರದಲ್ಲಿ ನವನವೋನ್ಮೇಷವಾಗಿ ನಡೆಯುತ್ತಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳ ಎಂಟನೇ ದಿನ ಶ್ರೀ ಮಲೆಯಪ್ಪ ಸ್ವಾಮಿಯು ಅಶ್ವವಾಹನದಲ್ಲಿ ವಿಹರಿಸಿದನು. ಹಾಗೆ ಶುಕ್ರವಾರ ಬೆಳಗ್ಗೆ ಸ್ವಾಮಿಯವರ ರಥೋತ್ಸವ ವೈಭವವಾಗಿ ನಡೆಯಿತು. ಬ್ರಹ್ಮೋತ್ಸವಗಳ ಎಂಟನೇ ದಿನ ರಾತ್ರಿ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಕಿರೀಟ ಧರಿಸಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಯುದ್ಧವೀರನಂತೆ ಕಾಣುತ್ತಿದ್ದನು. ವಿಷ್ಣುವಿನ ದಶಾವತಾರಗಳಲ್ಲಿ ಕೊನೆಯ ಅವತಾರ ಕಲ್ಕಿ ಅವತಾರ. ಕಲಿಯುಗಾಂತ್ಯದಲ್ಲಿ ವಿಷ್ಣುವು ಕಲ್ಕಿ ರೂಪ ಧರಿಸಿ ಖಡ್ಗವನ್ನಿಡಿದು ಅಶ್ವವಾಹನರೂಢನಾಗಿ ದುಷ್ಟಜನರ ಸಂಹಾರ ಶಿಷ್ಟಜನರ ಸಂರಕ್ಷಣೆಗಾಗಿ ಧರ್ಮವನ್ನು ಸ್ಥಾಪಿಸುವನು ಎಂಬುದು ಪುರಾಣದ ಐತಿಹ್ಯ. ಈ ಶರವೇಗದ ಅಶ್ವವಾಹನದಲ್ಲಿ ಮಲೆಯಪ್ಪ ಸ್ವಾಮಿಯು ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರನ್ನು ಕಟಾಕ್ಷಿಸಿದನು. ಅಶ್ವವಾಹನ ಸೇವೆಯಲ್ಲಿ ಸ್ವಾಮಿಯನ್ನು ದರ್ಶಿಸಿದರೆ ದೋಷಗಳು ತೊಲಗಿ ದಿವ್ಯ ಜ್ಞಾನ ಲಭಿಸುವುದು. ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜ ಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೆ ವಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತರೊಡೆಯ ದೇವಯ್ಯಾಜಿ ವಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಸಿಂಧು ಶಯನ ಸುಂದರಾಂಗ ಹೇ ನರಸಿಂಗ ಚಂದನ ವೇರಿ ಬಪ್ಪ ರಂಗ ದೇವೋ ತುಂಗ ನಂದ ನಂದನ ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನರಸಿಂಗ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ದಿಂದಿಂದಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ದಿಂದಿಂದಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ
ಬ್ರಹ್ಮೋತ್ಸವ ಅಂಗವಾಗಿ 8ನೇ ದಿನ ಶುಕ್ರವಾರ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲೆಯಪ್ಪ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಮಹಾದಿವ್ಯ ರಥದಲ್ಲಿ ಆಸೀನರಾಗಿಸಿ ಅರ್ಚಕರು ಆಗಮೋಕ್ತವಾಗಿ ಪೂಜಾದಿಗಳನ್ನು ಪೂರ್ಣಗೊಳಿಸಿ ಅದ್ಭುತ ಕಲಾ ಪ್ರದರ್ಶನಗಳು ಭಕ್ತರ ಮುಗಿಲು ಮುಟ್ಟಿದ ಗೋವಿಂದ ನಾಮಸ್ಮರಣೆಗಳ ನಡುವೆ ತಿರುಮಾಡ ಬೀದಿಗಳಲ್ಲಿ ದೇವಾದಿದೇವನ ರಥೋತ್ಸವ ನಯನಾನಂದಕರವಾಗಿ ಸಾಗಿತು. ಹಾಗೆಯೇ ಬ್ರಹ್ಮೋತ್ಸವಗಳ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಶ್ರೀ ಮಲೆಯಪ್ಪ ಸ್ವಾಮಿ ರಥೋತ್ಸವ ಸೇವೆಗಳಲ್ಲಿ ಕೆಲವು ಪುಸ್ತಕಗಳನ್ನು ಟಿಟಿಡಿ ಅಧಿಕಾರಿಗಳು ಲೋಕಾರ್ಪಣೆ ಮಾಡಿದರು. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಸುತ್ತಮುತ್ತಲು ಸಾವಿರಾರು ಸಾಲು ದೇವಿಗೆ ಹತ್ತು ದಿಕ್ಕಲ್ಲಿ ಬೆಳಗುತ್ತಿದ್ದ ಹಗಲು ಬತ್ತಿಯೋ ವಿಸ್ತಾರದಿ ಭೂಸುರರು ಸುತ್ತುಗಟ್ಟಿ ನಿಂತಿರಲು ಮತ್ತೆ ನಮ್ಮೊಳೆಂತು ತೇಜಮೆಲ್ಲನೆ ನಡೆಸುತ್ತ ಜಾಣ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಶಂಖ ಭೇರಿ ತಂಬೂರಿ ಮೊದಲಾದ ಮೇಲು ಪಂಚಕಗಳೆಲ್ಲ ಹೊಗಳಿ ಹೊಗಳಲು ಗಾಳಿಗೋಪುರದ ಮುಂದೆ ದಾಳಿಯಾಡುವಂತೆ ಸುತ್ತ ಧುಳಿಯ ನೆಪ್ಪಿಸಿ ವೈಯಾಳಿಯ ನಿಕ್ಕುತ ಜಾಣ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ರಾಜಬೀದಿಯೊಳಗಿಂದ. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ತಿರುಚಾನೂರು ಕ್ಷೇತ್ರದಲ್ಲಿ ಶರನ್ನವರಾತ್ರಿ ಉತ್ಸವಗಳು ನಯನಾನಂದಕರವಾಗಿ ನಡೆಯುತ್ತಿದೆ. ಉತ್ಸವಗಳನ್ನು ಪುರಸ್ಕರಿಸಿ ಗುರುವಾರ ಆಲಯದಲ್ಲಿರುವ ಶ್ರೀ ಕೃಷ್ಣಸ್ವಾಮಿಯ ಮುಖಮಂಟಪದಲ್ಲಿ ಪ್ರತ್ಯೇಕವಾಗಿ ಏರ್ಪಾಡು ಮಾಡಿದ ಸ್ನಾನಪೀಠದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರನ್ನು ಆಸೀನರನ್ನಾಗಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಗಳನ್ನು ನೆರವೇರಿಸಿ ಹಲವು ಬಗೆಯ ದ್ರವ್ಯಗಳೊಂದಿಗೆ ಅಭಿಷೇಕ ಮಾಡಿದರು. ತರುವಾಯ ಅರಿಶಿನ, ಚಂದನ, ತುಳಸಿ ಮಾಲೆಯನ್ನು ಸಿರಿಯ ತಾಯಿಗೆ ಸಮರ್ಪಿಸಿ ಪವಿತ್ರ ಜಲಗಳೊಂದಿಗೆ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪದೀಪ ನಿವೇದನೆಗಳು ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ದಾದವ ತೋರುತ ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ದಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿ. ಗುರುವಾರ ಸಂಜೆ ಅಮ್ಮನವರಿಗೆ ಊಂಜಲ್ ಸೇವೆ ಜರುಗಿತು. ಅರ್ಚಕರು ಪದ್ಮಾವತಿ ಅಮ್ಮನವರಿಗೆ ಬಂಗಾರದ ಆಭರಣಗಳು, ಪುಷ್ಪಮಾಲೆಗಳು, ಪಟ್ಟು ವಸ್ತ್ರಗಳೊಂದಿಗೆ ಸುಂದರವಾಗಿ ಅಲಂಕರಿಸಿ ಮಂಟಪದಲ್ಲಿರುವ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿದರು. ನಂತರ ಭಕ್ತಿ ಸಂಕೀರ್ತನೆಗಳು, ಮಂಗಳ ವಾದ್ಯಗಳ ನಡುವೆ ಊಂಜಲ್ ಸೇವೆಯನ್ನು ಮನೋಹರವಾಗಿ ನಿರ್ವಹಿಸಿದರು. ಭಕ್ತರು ತಾಯಿಯನ್ನು ದರ್ಶಿಸಿ ಭಕ್ತಿ ಪರವಶರಾದರು. ತಿರುಪತಿಯ ಕಪಿಲತೀರ್ಥದಲ್ಲಿರುವ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೇವಿ ಶರನ್ನವರಾತ್ರಿ ಉತ್ಸವಗಳು ನಯನಾನಂದಕರವಾಗಿ ನಡೆಯುತ್ತಿದೆ.
ಟಿಟಿಡಿ ಆಧುರ್ಯದಲ್ಲಿ ಈ ತಿಂಗಳ 4ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಜರುಗುವ ದೇವಿ ನವರಾತ್ರಿಯ ಅಂಗವಾಗಿ 6ನೇ ದಿನ ಶುಕ್ರವಾರ ಶ್ರೀ ಕಾಮಾಕ್ಷಿ ದೇವಿಯು ವಿದ್ಯಾಮಾತೆ ಶ್ರೀ ಸರಸ್ವತಿ ದೇವಿಯ ದಿವ್ಯಾಲಂಕಾರದೊಂದಿಗೆ ಭಕ್ತರಿಗೆ ದರ್ಶನವಿತ್ತರು. ಮೊದಲಿಗೆ ಯಾಗಶಾಲೆಯಲ್ಲಿ ಅರ್ಚಕರು, ಋತ್ವಿಕರು, ವೇದ ಪಂಡಿತರು ಯಾಗಶಾಲಾ ಕಾರ್ಯಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ಪೂರ್ಣಗೊಳಿಸಿ ಲಘು ಪೂರ್ಣಾಹುತಿ ಸಮರ್ಪಿಸಿದರು. ಆನಂತರ ಶ್ರೀ ಕಾಮಾಕ್ಷಿ ದೇವಿಗೆ ಸ್ನಪನ ತಿರುಮಂಜನ ಕಾರ್ಯಕ್ರಮವನ್ನು ವೇದೋಕ್ತವಾಗಿ ನೆರವೇರಿಸಿ ಪಂಚಾಮೃತಗಳು, ಅರಿಶಿನ, ಚಂದನಾದಿ ಮಂಗಳ ದ್ರವ್ಯಗಳೊಂದಿಗೆ ಅರ್ಚಕರು ಅಮ್ಮನವರಿಗೆ ಸಂಪ್ರದಾಯ ಶೋಭಿತವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿ ಕರ್ಪೂರದಾರತಿಯನ್ನು ಸಮರ್ಪಿಸಿದರು. ತಿರುಮಲ ಶ್ರೀವಾರಿ ಬ್ರಹ್ಮೋತ್ಸವಗಳ ಅಂಗವಾಗಿ 12ನೇ ತಾರೀಕು ನಡೆಯಲಿರುವ ಚಕ್ರಸ್ನಾನ ಮಹೋತ್ಸವದ ಏರ್ಪಾಡುಗಳನ್ನು ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಹಾಗೂ ಅಡಿಷನಲ್ ಇಒ ಸಿಹೆಚ್ ವೆಂಕಯ್ಯ ಚೌಧರಿ ಜೊತೆಗೂಡಿ ಗುರುವಾರ ಪರಿಶೀಲಿಸಿದರು. ಮೊದಲಿಗೆ ಶ್ರೀವಾರಿ ಆಲಯದ ಪಕ್ಕದಲ್ಲಿರುವ ಪುಷ್ಕರಣಿಯಲ್ಲಿ ಪ್ರವೇಶಿಸುವ ನಿರ್ಗಮಿಸುವ ಮಾರ್ಗವನ್ನು ಪರಿಶೀಲಿಸಿದರು. ಆನಂತರ ಪೂರ್ವ ಮಾಡಬೀದಿಗಳಲ್ಲಿ ಪ್ರವೇಶ ನಿರ್ಗಮನ ಮಾರ್ಗಗಳನ್ನು, ಗ್ಯಾಲರಿಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಕೆಲವು ಸೂಚನೆಯನ್ನು ತಿಳಿಸಿದರು. ಉತ್ತರ ಮಾಡಬೀದಿಗಳಲ್ಲಿ ಶ್ರೀ ವರಾಹಸ್ವಾಮಿ ಆಲಯ ಪ್ರಾಂಗಣದಲ್ಲಿ ನಿರ್ವಹಿಸುವ ಸ್ನಪನ ತಿರುಮಂಜನ ಪ್ರಾಂಗಣವನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದರು. ಆನಂತರ ಚಕ್ರಸ್ನಾನ ಜರುಗುವ ಪ್ರಾಂತ್ಯದಲ್ಲಿ ವಿಐಪಿಗಳಿಗಾಗಿ ಮಾಡಿರುವ ಸ್ಥಳವನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ಆದೇಶಿಸಿದರು. ನಂತರ ಶ್ರೀ ವರಾಹಸ್ವಾಮಿ ಆಲಯದ ಹಿಂದೆ ತೆರಳುವ ಮಾರ್ಗವನ್ನು, ಗ್ಯಾಲರಿಗಳನ್ನು, ಶವರ್ಗಳನ್ನು, ಬಟ್ಟೆ ಬದಲಿಸುವ ಕೊಠಡಿಗಳನ್ನು ಪರಿಶೀಲಿಸಿ ಪುಷ್ಕರಣಿಯ ಸುತ್ತ ಸದಾ ಸ್ವಚ್ಛತೆಯಿಂದ ಕೂಡಿರಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶಿಸಿದರು. ಪುಷ್ಕರಣಿಯ ಸುತ್ತ ಪ್ರವೇಶ ನಿರ್ಗಮನ ಮಾರ್ಗವನ್ನು ಸೂಚಿಸುವ ಫಲಕಗಳನ್ನು ತ್ವರಿತವಾಗಿ ಏರ್ಪಾಡು ಮಾಡಬೇಕು ಎಂದು ತಿಳಿಸಿದರು. ಈ ಪರ್ಯಟನೆಯಲ್ಲಿ ಟಿಟಿಡಿ ಜೆಇಒಗಳಾದ ಗೌತಮಿ, ವಿ ವೀರಬ್ರಹ್ಮಂ, ತಿರುಪತಿ ಅರ್ಬನ್ ಎಸ್ಪಿ ಸುಬ್ಬರಾಯುಡು, ಸಿವಿ ಅಂಡ್ ಎಸ್ಒ ಶ್ರೀಧರ್ ಪಾಲ್ಗೊಂಡಿದ್ದರು. ವಿದ್ಯುತ್ ದೀಪಗಳ ಕಾಂತಿಯೊಂದಿಗೆ ತಿರುಮಲಗಿರಿ ಸಾಕ್ಷಾತ್ ವೈಕುಂಠದಂತೆ ಭಾಸವಾಗುತ್ತಿದೆ. ಬೆಟ್ಟದಲ್ಲಿ ನೆಲೆಸಿರುವ ಕೋನೇಟಿ ರಾಯನಿಗೆ ಬೆಟ್ಟದಷ್ಟು ಭಕ್ತಿಯಿಂದ ಆಗಮಿಸುತ್ತಿರುವ ಕೋಟ್ಯಂತರ ಭಕ್ತರ ಸೇವೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ ತಿರುಮಲ ತಿರುಪತಿ ದೇವಸ್ಥಾನ. ಜಗತ್ಪ್ರಸಿದ್ಧವಾದ ವೈಭವಯುತವಾಗಿ ನೆರವೇರುತ್ತಿರುವ ಶ್ರೀವಾರಿ ವಾರ್ಷಿಕ ಬ್ರಹ್ಮೋತ್ಸವಗಳಲ್ಲಿ ಟಿಟಿಡಿ ಏರ್ಪಾಡುಗಳು ನ ಭೂತೋ ನ ಭವಿಷ್ಯತ್. ಪ್ರತ್ಯೇಕವಾಗಿ ಬೆಟ್ಟಕ್ಕೆ ಬರುವ ಪ್ರತಿ ಭಕ್ತರನ್ನು ಭಕ್ತಿ ಪರವಶರನ್ನಾಗಿಸಿತು. ತಿರುಮಲ ಗಿರಿಗಳಲ್ಲಿ ಗೋವಿಂದ ದಿವ್ಯ ನಾಮಸ್ಮರಣೆ ಮಾತ್ರವೇ ಕೇಳಬೇಕು ಎಂಬುದು ಕೋಟ್ಯಂತರ ಭಕ್ತರ ಮನೋಭಾವ. ಕಲಿಯುಗದ ಪ್ರತ್ಯಕ್ಷ ದೈವ, ಆಪದ್ ಬಾಂಧವ, ಏಳು ಬೆಟ್ಟದ ಒಡೆಯ ನೆಲೆಸಿರುವ ತಿರುಮಲ ಕ್ಷೇತ್ರದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಟಿಟಿಡಿ ವಿದ್ಯುತ್ ಶಾಖೆಯ ಆಧುರ್ಯದಲ್ಲಿ ತಿರುಮಲದಲ್ಲಿ ಏರ್ಪಾಡು ಮಾಡಿದ ವಿದ್ಯುತ್ ದೀಪದ ಅಲಂಕಾರದಿಂದ ತಿರುಮಲ ಗಿರಿಗಳು ಪ್ರಕಾಶಿಸುತ್ತಿದೆ. ಮುಖ್ಯವಾಗಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ ಗೋವಿಂದನ ಮೂರು ನಾಮಗಳು, ಆಕಾಶದಲ್ಲಿರುವ ತಾರಾಲೋಕ ಭೂಮಿಗೆ ಬಂದ ಹಾಗೆ ಭಾಸವಾಗುವ ರೀತಿಯಲ್ಲಿ ಅಲಂಕೃತಗೊಂಡ ವಿದ್ಯುತ್ ದೀಪಾಲಂಕಾರಗಳು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಕಾಂತಿಗಳಿಂದ ಕಂಗೊಳಿಸುತ್ತಿರುವ ಆಲಯದ ಗೋಡೆಗಳು, ಮಹಾದ್ವಾರದ ಗೋಪುರ, ಮಾಡಬೀದಿಗಳು, ಮುಖ್ಯವಾದ ವೃತ್ತಗಳು, ಸ್ವಾಗತ ತೋರಣಗಳು, ತಿರುಮಲದಲ್ಲಿರುವ ಇತರ ಆಲಯಗಳು, ಉದ್ಯಾನವನಗಳು, ಮರಗಳು ಎಲ್ಲವನ್ನು ವಿದ್ಯುತ್ ದೀಪಗಳ ಕಾಂತಿಯಿಂದ ಸಿಂಗರಿಸಲಾಗಿದೆ. ಹಾಗೆಯೇ ಶ್ರೀವಾರಿಯ ವಾಹನ ಸೇವೆಗಳನ್ನು ವೀಕ್ಷಿಸಲು ತಿರುಮಲ ಮಾಡಬೀದಿಗಳು, ಮ್ಯೂಸಿಯಂ, ವರಾಹಸ್ವಾಮಿ ವಿಶ್ರಾಂತಿ ಗೃಹ, ಅನ್ನದಾನಂ ಕಾಂಪ್ಲೆಕ್ಸ್, ರಾಮ್ಬಗೀಚ ಇತರ ಪ್ರಾಂತ್ಯಗಳಲ್ಲಿ ಎಲ್ಇಡಿ ಸ್ಕ್ರೀನ್ಗಳನ್ನು ಟಿಟಿಡಿ ಏರ್ಪಾಡು ಮಾಡಿದೆ. ಜಿಎಸ್ಸಿ ಪ್ರಾಂತ್ಯಗಳೊಂದಿಗೆ ಹಲವು ದೇವತಾ ರೂಪಗಳೊಂದಿಗೆ ಎಲೆಕ್ಟ್ರಿಕ್ ಕಟೌಟ್ಗಳು ಏರ್ಪಾಡು ಮಾಡಲಾಗಿದೆ. ಹಾಗೂ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ತಿರುಪತಿಯ ಹಲವು ಸ್ಥಳಗಳಲ್ಲಿ ಸ್ವಾಗತ ತೋರಣಗಳನ್ನು ಟಿಟಿಡಿ ವಿದ್ಯುತ್ ಶಾಖೆ ಪ್ರತ್ಯೇಕವಾಗಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿದೆ. Thank you.
ಟಿಟಿಡಿ ಆಧುರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರವಾದ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋದನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವಯ್ಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿರುವ ಶ್ರೀ ಮಂಗೇಶ ಮಹಾಲಕ್ಷ್ಮಿ ಶಾಂತದುರ್ಗಾ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಚಂಡಿಕಾ ಹವನ ಹಾಗೂ ಏಕಾದಶ ರುದ್ರ ಪೂಜೆ ಜರುಗಿತು. ಈ ಸಂದರ್ಭದಲ್ಲಿ ನೂರಾರು ಮಂದಿ ಭಕ್ತರು ದೇವರ ಹವನದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಕೃಷ್ಣಗಿರಿ ಸಮೀಪದ ಪೂವತ್ತಿಯಲ್ಲಿರುವ ಕನಕದುರ್ಗಾ ದೇವಾಲಯದಲ್ಲಿ ದುರ್ಗಾಷ್ಟಮಿ ಪೂಜೆಗಳು ವೈಭವದಿಂದ ನಡೆಯುತ್ತಿದೆ. ನವರಾತ್ರಿಯಲ್ಲಿ ದುರ್ಗಾಷ್ಟಮಿಯ ಸಂದರ್ಭದಲ್ಲಿ ವಿಶೇಷ ಮಹಾ ಚಂಡಿ ಹೋಮ,
ಕಳೆದ ವರ್ಷದಂತೆ ಈ ವರ್ಷವೂ ನಡೆಯಿತು. ದೇವಸ್ಥಾನದ ಆಡಳಿತಾಧಿಕಾರಿ ಸುಜಾತಾ ಆನಂದ್ ಪದ್ಮನಾಭ ಅವರ ನೇತೃತ್ವದಲ್ಲಿ ಶ್ರೀ ಕಾಲಭೈರವ ದೇವಸ್ಥಾನದ ಮುಖ್ಯಸ್ಥರ ಸನ್ನಿಧಿಯಲ್ಲಿ ನಡೆದ ಮಹಾಚಂಡಿ ಹೋಮಯಾಗದಲ್ಲಿ 100ಕ್ಕೂ ಹೆಚ್ಚು ಕುಟುಂಬಗಳು ಪಾಲ್ಗೊಂಡಿದ್ದವು. ಇದರಲ್ಲಿ ದುರ್ಗಾದೇವಿಯನ್ನು ಕೈಯಲ್ಲಿಟ್ಟುಕೊಂಡು ಯಾಗಶಾಲೆಯಲ್ಲಿ ವೇದ ಮಂತ್ರಗಳನ್ನು ಪಠಿಸುವ ಮೂಲಕ ಪೂಜೆಗಳನ್ನು ನಡೆಸಲಾಯಿತು. ಈ ಪೂಜೆಯು ವಿಶ್ವಶಾಂತಿ ಮತ್ತು ಲೋಕದ ಒಳಿತಿಗಾಗಿ ಮಾಡಲಾಯಿತು. ದುರ್ಗಾಷ್ಟಮಿ ನವರಾತ್ರಿಯ ದಿನದಂದು ದೇವಿಯು ರಾಕ್ಷಸನನ್ನು ಸಂಹರಿಸಿದ ಪ್ರಯುಕ್ತ ನೈವೇದ್ಯ ಸಮರ್ಪಿಸಿದರು. ದುರ್ಗಾದೇವಿಗೆ ಹೊಸ ಸೀರೆ, ಅರಿಶಿನ, ಕುಂಕುಮ ಮತ್ತು ನವಧಾನ್ಯಗಳ ಹೊರತಾಗಿ ತಾಳಿ, ಹೂವು, ಹಣ್ಣು, ಕಾಯಿ, ಆಹಾರ ಪದಾರ್ಥಗಳನ್ನು ನೀಡಿದ ನಂತರ ಪ್ರಾರ್ಥನೆಗಳನ್ನು ನಡೆಸಲಾಯಿತು. ನಂತರ ದೇವಿಗೆ ವಿಶೇಷ ಪೂಜೆ ಹಾಗೂ ಮಂಗಳಾರತಿ ನೆರವೇರಿಸಿ ವಿಶೇಷ ಅಲಂಕಾರದಲ್ಲಿ ಶ್ರೀ ಕನಕ ದುರ್ಗೆಯು ದರ್ಶನ ನೀಡಿದರು. ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಕೋಲಾರ ನಗರದಲ್ಲಿ ನೆಲೆಸಿರುವ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶರನ್ನವರಾತ್ರಿಯ ಪೂಜೆಗಳು ವೈಭವದಿಂದ ನಡೆಯುತ್ತಿದೆ. ಈ ನಿಮಿತ್ತ ಆಲಯದ ಪ್ರದಕ್ಷಿಣಾ ಮಾರ್ಗದಲ್ಲಿ ಗುಹೆಯನ್ನು ಏರ್ಪಾಡು ಮಾಡಿ ವಿವಿಧ ದೇವಿ ಪ್ರತಿಮೆಗಳನ್ನು ಆಕರ್ಷಕವಾಗಿ ಅಲಂಕರಿಸಿ ತರುವಾಯ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ದುರ್ಗಾದೇವಿ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಷೋಡಶೋಪಚಾರಾದಿ ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಉಡುಪಿಯ ಬೈಲೂರು ಶ್ರೀ ಮಹಿಷಮರ್ಧಿನಿ ದೇವಾಲಯದಲ್ಲಿ ಶರನ್ನವರಾತ್ರಿ ಮಹೋತ್ಸವಗಳು ವೈಭವದಿಂದ ನಡೆಯುತ್ತಿದೆ. ಇದರ ಅಂಗವಾಗಿ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಸಪ್ತಶತಿ ಪಾರಾಯಣ ಹಾಗೂ ವಿವಿಧ ಬಗೆಯ ಅರ್ಚನೆಗಳನ್ನು ಮಾಡಿ ಮಹಾಪೂಜೆಯನ್ನು ಮಾಡಿದರು. ಹಾಗೂ ಯಾಗಶಾಲೆಯಲ್ಲಿ ಚಂಡಿಕಾ ಯಾಗದ ಮಂಡಲವನ್ನು ಬರೆದು ಹೋಮಕ್ಕೆ ವಿವಿಧ ಬಗೆಯ ಮಂಗಳ ದ್ರವ್ಯಗಳನ್ನು ಸಮರ್ಪಿಸಿ ಯಾಗದ ಪೂಜೆ ಹಾಗೂ ಪೂರ್ಣಾಹುತಿಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಲಾಯಿತು. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಹಬ್ಬದ ಪ್ರಯುಕ್ತ ನಡೆಯುವ ಜಂಬೂ ಸವಾರಿಯ ನಿಮಿತ್ತ ಗಜಪಡೆಗಳ ತಾಲೀಮು ನಡೆಯಿತು. ಹೊಸೂರು ನಗರಸಭೆ ವ್ಯಾಪ್ತಿಯ ಪರಂಡಪಲ್ಲಿಯ ಶಿವಶಕ್ತಿ ನಗರದಲ್ಲಿರುವ ಶ್ರೀ ಅರ್ಧನಾರೀಶ್ವರ ದೇವಾಲಯದಲ್ಲಿ ನವರಾತ್ರಿ ಉತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತಿದೆ. ಇಲ್ಲಿರುವ ದೇವಿಯು ಪ್ರತಿದಿನ ವಿಶೇಷ ಅಲಂಕಾರದಲ್ಲಿ ಭಕ್ತರಿಗೆ ಕೃಪೆ ನೀಡುತ್ತಿದ್ದಾರೆ. ನವರಾತ್ರಿ ಉತ್ಸವದ ನಿಮಿತ್ತ ಸಾಮೂಹಿಕವಾಗಿ ದೀಪ ಪೂಜೆಯು ನಡೆಯಿತು. ಇದರಲ್ಲಿ ಅನೇಕ ಮಹಿಳೆಯರು ಭಾಗವಹಿಸಿದರು. ದುರ್ಗಾಷ್ಟಮಿ ನಿಮಿತ್ತ ನವದುರ್ಗಾಯಾಗ ನಡೆಸಲಾಯಿತು. 108 ಸುಮಂಗಲಿಯರು ಪಾಲ್ಗೊಂಡು ವಿಶೇಷ ಲಕ್ಷಾರ್ಚನೆ ಪ್ರಾರ್ಥನೆಯನ್ನು ನಡೆಸಲಾಯಿತು. ನಂತರ ಯಾಗದಲ್ಲಿ ಪೂರ್ಣಾಹುತಿ ನೆರವೇರಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು. ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪು ಕಂಬಳ ಪದವಿನ ಶ್ರೀ ದುರ್ಗಾಕಾಳಿ ದೇವಸ್ಥಾನದಲ್ಲಿ ನವರಾತ್ರಿ ಪ್ರಯುಕ್ತ ದೇವಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ಉತ್ಸವದಲ್ಲಿ ಭಾಗಿಯಾದರು.
ಬೆಂಗಳೂರಿನ ನಂದಿನಿ ಲೇಔಟ್ ಪೊಲೀಸ್ ಬಡಾವಣೆಯಲ್ಲಿರುವ ಶ್ರೀ ಮುನೇಶ್ವರ ದುರ್ಗಾದೇವಿ ದೇವಾಲಯದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಾನವಮಿ ಪ್ರಯುಕ್ತ ಅಮ್ಮನವರಿಗೆ ವಿಶೇಷವಾಗಿ ವಿವಿಧ ಸುಗಂಧಭರಿತ ಪುಷ್ಪಗಳಿಂದ ವಿಜಯದುರ್ಗ ಅಲಂಕಾರ ಮಾಡಿ ಕುಂಕುಮಾರ್ಚನೆಯೊಂದಿಗೆ ಮಂಗಳ ನೀರಾಜನ ಬೆಳಗಲಾಯಿತು. ಮಹಾಲಕ್ಷ್ಮಿ ಲೇಔಟ್ ಶಾಸಕರಾದ ಶ್ರೀ ಗೋಪಾಲಯ್ಯನವರು ಹಾಗೂ ಅನೇಕ ಭಕ್ತಾದಿಗಳು ಶ್ರೀ ದುರ್ಗಾಮಾತೆಯ ಕೃಪೆಗೆ ಪಾತ್ರರಾದರು. ಇದನ್ನು ಕುರಿತು ಭೈರಪ್ಪನವರು ಸಂದರ್ಶನ ನೀಡಿದರು. ತಿರುಮಲ ಶ್ರೀವಾರಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ಜರುಗುತ್ತಿವೆ. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಸಂಜೆ ಸ್ವಾಮಿ ಅಮ್ಮನವರಿಗೆ ಊಂಜಲ್ ಸೇವೆ ನೆರವೇರುತ್ತಿದೆ. ಈ ಪ್ರಯುಕ್ತ ಉಭಯ ದೇವಿಯರೊಂದಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಲಯದಲ್ಲಿರುವ ಉಯ್ಯಾಲೆಯಲ್ಲಿ ಆಸೀನರನ್ನಾಗಿಸಿ ವೇದ ನಾದ ವಾದ್ಯಗಳೊಂದಿಗೆ ಸ್ವಾಮಿ ಅಮ್ಮನವರ ಊಂಜಲ್ ಸೇವೆ ನಯನ ಮನೋಹರವಾಗಿ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ನವರಾತ್ರಿ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಈ ಪ್ರಯುಕ್ತ ವಿದುಷಿ ಪಾವನ ಬಿ ಆಚಾರ್ಯ ಮತ್ತು ಬಳಗದವರಿಂದ ಶತವೀಣಾವಾದನ ಕಾರ್ಯಕ್ರಮ ನಡೆಯಿತು.
ಬೆಂಗಳೂರಿನ ಶಿವಾಜಿ ನಗರದಲ್ಲಿರುವ ಶ್ರೀರಾಮುಲು ದೇವಾಲಯದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಈ ನಿಮಿತ್ತ ಐರಾಗುಡಿ ಗಾಯನ ತಂಡದವರಿಂದ ಮೈತ್ರೇಯಿ ಮತ್ತು ಸಂಗಡಿಗರು ದೇವರ ನಾಮವನ್ನು ಪ್ರಸ್ತುತಪಡಿಸಿದರು. ನಾಡಹಬ್ಬ ಮೈಸೂರು ದಸರಾ ಹಬ್ಬದ ನಿಮಿತ್ತ ನಂಜನಗೂಡು ಸಾಂಸ್ಕೃತಿಕ ವೇದಿಕೆಯಲ್ಲಿ ವೈಭವದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಈ ಪ್ರಯುಕ್ತ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ನಡೆಯುತ್ತಿರುವ ನವರಾತ್ರಿ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಅಮೃತ ಜಗಂ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. பாவியர் சபை தன்னில் பாகால நாடியினில் பாரினில் இனியவளே பகடையினில் தோற்று விற்ற ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh.